ನೀನಾಗಿರೋದೇ ಇಲ್ಲಿಗೆ ಮಣ. ಹೌದು, ನಾನು ದಡ್ಡ ಪಾತ್ರದಿಂದ ನಾನು ಹೊರಗೆ ಬಂದರೆ ವಿಷಯವೇ ಬೇರೆ. ನಾನು ಡಸ್ಟ್ಬಿನ್ ಗೆ ಹಾಕಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಏನ ಹಂಗಾಗತ್ತಾ? ಏನ್ ಹೇಳಿದ್ರ ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡೋಣ ಪ್ಲೀಸ್. ರಾಕ್ಷಸರು ಹಾಗೂ ಗಂಧರ್ವರು ಗೇಮ್ ನಲ್ಲಿ ಇಡೀ ಮನೆ ರಣರಂಗವಾಗಿದೆ. ರಾಕ್ಷಸರು ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ, ಗಂಧರ್ವರು ಕೂಡ ರಾಕ್ಷಸರಂತೆ ನಡೆದುಕೊಂಡಿದ್ದಾರೆ. ಹೀಗಾಗಿ ಇಡೀ ಮನೆ ಹೊತ್ತಿ ಹುರಿದಿದೆ, ಯಾರನ್ನು ನಿಯಂತ್ರಿಸಲು ಸಾಧ್ಯ ಆಗ್ತಾನೆ ಇಲ್ಲ. ಇದರಿಂದ ಘನ ಘೋರ ಜಗಳ ನಡೀತಾನೆ ಇದೆ. ಕಾರ್ತಿಕ್ ಚಪ್ಪಲಿಯಲ್ಲಿ ಹೊಡೆದ ಎಂದು ವಿನಯ್ ಆರೋಪ ಮಾಡಿದ್ದಾರೆ. ಕಾರ್ತಿಕ್ಗೆ ಹೊಡೆಯಲು ವಿನಯ್ ಮುಂದಾಗಿದ್ದಾರೆ. ಈ ಎಲ್ಲ ಹೈಡ್ರಾಮಾಗಳನ್ನು ಯಾರಿಂದಲೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೇ ಇರಲಿಲ್ಲ. ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ನೀಡಲಾಗಿತ್ತು. ಸಂಗೀತಾ ಟೀಮ್ನವರು ಮೊದಲು ರಾಕ್ಷಸರಾಗ್ತಾರೆ, ಅದಾದಮೇಲೆ ವರ್ತೂರ್ ಸಂತೋಷ್ ತಂಡದವರು ಗಂಧರ್ವರಾಗ್ತಾರೆ. ರಾಕ್ಷಸರು ಹೇಳಿದಂತೆ ಗಂಧರ್ವರು ನಡೆದುಕೊಳ್ಬೇಕು. ಅದಾದಮೇಲೆ ಸಂಗೀತಾ ತಂಡದವರು ಗಂಧರ್ವರಾಗ್ತಾರೆ, ವರ್ತೂರ್ ಸಂತೋಷ್ ತಂಡದವರು ರಾಕ್ಷಸರಾಗ್ತಾರೆ. ಅವರು ಹೇಳಿದಂತೆ ನಡೆದುಕೊಳ್ಳೋದು ಬೇಡ ಎಂದು ತಂಡದ ಸದಸ್ಯರಿಗೆ ಸಂಗೀತ ಸೂಚನೆ ಕೊಡ್ತಾರೆ. ಎಲ್ಲರೂ ಅದರಂತೆ ಮಾಡಿದ್ರು. ಇದರಿಂದ ಆಟ ಅಗ್ರೆಸಿವ್ ಆಗ್ತಾ ಹೋಗುತ್ತೆ. ಇನ್ನು ಕಾರ್ತಿಕ್ ಅವ್ರನ್ನ ವಿನಯ್ ಕೆಣಕಿದ್ರು. ಈ ವೇಳೆ ಕಾರ್ತಿಕ್ ಬಿಸಿ ಎಸೆದ ಚಪ್ಪಲಿ ನೆಲಕ್ಕೆ ಬಡಿದು ವಿನಯ್ಗೆ ತಾಗುತ್ತೆ. ಇದರಿಂದ ಮನೆ ಸಂಪೂರ್ಣವಾಗಿ ರಣರಂಗವಾಗಿ ಬದಲಾಗುತ್ತೆ. ನಿನ್ನ ಹತ್ರ ಚಪ್ಪಲಿ ಏಟು ತಿನ್ನಕ್ಕೆ ನಾನು ಇಲ್ಲಿ ಬಂದಿಲ್ಲ, ನಿನಗೆ ಹೊಡೆದೆ, ನಾನು ಈ ಮನೆಯಿಂದ ಹೊರ ಹೋಗೋದೆಂದು ವಿನಯ್ ಕೂಗಾಡಿದ್ರು, ಅರ್ಚಾಡಿದ್ರು, ರೇಗಾಡಿದ್ರು. ಇದಕ್ಕೆ ಕಾರ್ತಿಕ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಲೇ ತಗಡು, ಎದೆ ಮೇಲೆ ಕಾಲಿಟ್ಟು ನಿನ್ನ ತುಳಿಯೋದು ಗ್ಯಾರಂಟಿ ಅಂತ ಕಾರ್ತಿಕ್ಗೆ ವಿನಯ್ ಸಖತ್ ಟಾಂಗನ್ನು ಸಖತ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆಗಲೂ ಕಾರ್ತಿಕ್ ಕೂಲಾಗೆ ರಿಯಾಕ್ಟ್ ಮಾಡಿದ್ರು. ನಾನು ಇಂತಹ ಕುರಿಗಳನ್ನು ಸಾಕಷ್ಟು ನೋಡಿದ್ದೀನಿ ಎಂದು ಕಾರ್ತಿಕ್ ಹೇಳಿದ್ರೆ, ಹೊರಗೆ ಬಾ, ನಿನಗೆ ಇಡೀ ಸಿನಿಮಾ ತೋರಿಸ್ತೀನಿ ಅಂತ ವಿನಯ್ ಹುಡುಗಿದ್ದಾರೆ. ಒಟ್ಟಿನಲ್ಲಿ ಆಗಾಗ ಇಂಥ ಟಾಸ್ಕ್ಗಳಲ್ಲಿ ವಿನಯ್ ವರ್ಸಸ್ ಕಾರ್ತಿಕ್ ಬಹುದೊಡ್ಡ ಜಗಳ ಆಗ್ತಾನೆ ಇದೆ.